ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಪ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ RS 200. ಈ ಬೈಕ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ DTS ಎಂಜಿನ್ ಬರುತ್ತೆ. ಆ್ಯಂಡ್ ಈ ಫೇರಿಂಗ್ ಮಾತ್ರ ಪ್ರತಿಯೊಬ್ಬರಿಗೂ, ಏನು ಫೇರಿಂಗ್ ಗಾಡಿ ಯಾರು ಎಷ್ಟು ಇಷ್ಟಪಡ್ತಾರೋ ಅವ್ರು ಈ ಗಾಡಿನ ಸಖತ್ ಇಷ್ಟಪಡ್ತಾರೆ. 250,000 ಒಳಗಡೆ ಬರೋ ಈ ಒಂದು ಗಾಡಿನ ವರ್ಲ್ಡ್ ಕ್ಲಾಸ್ ಡಿಸೈನ್ ಥರ ಈ ಒಂದು ಬಾಡಿಯ ಗ್ರಾಫಿಕ್ ಆಗಿರಲಿ, ಈ ಬಾಡಿಯ ಕ್ವಾಲಿಟಿ ಆಗಿರಲಿ ನಮಗೆ ಕೊಡ್ತಿದ್ದಾರೆ. ಸೊ ಬಜಾಜ್ ಅವರಿಗೆ ಆಡ್ಸ್ ಆಫ್ ಅಂತ ಹೇಳಬೇಕು. ನನಗೆ ಪರ್ಟಿಕ್ಯುಲರ್ ಇಷ್ಟ ಆಗೋದಂದ್ರೆ ಈ ಒಂದು ಗಾಡಿಯ ಸೀಟಿಂಗ್ ಪೋಸ್ಚರ್. ಲೈಕ್ ಈ ಒಂದು ಸ್ಪೋರ್ಟ್ಸ್ ಗಾಡಿ ಆಗಿರೋನು ಒಂದು ಟೂರರ್ ಸ್ಪೋರ್ಟ್ ತರ ಬಿಟ್ಟಿದ್ದಾರೆ. ಲೈಕ್ ತುಂಬಾನೇ ಮುಂದ್ಗಡೆ ಬಗ್ಗಂಗಿಲ್ಲ, R15 ತರ ನಾರ್ಮಲ್ ಒಂದು NS 200 ಅಲ್ಲಿ ಯಾವ ತರ ಕುತ್ಕೊಂತಾರೆ ಆ ತರ ಕುತ್ಕೊಂಡು ಈ ಗಾಡಿನ ಓಡಿಸಬಹುದು. ಅಂಡ್ ಈ ಒಂದು ಗಾಡಿಗೆ ಇನ್ನೊಂದು ಗಾಡಿ ಕಾಂಪಿಟೇಷನ್ ಕೊಡ್ತಿದೆ, ಅದು ಯಾವ್ದಂದ್ರೆ ಹೊಸದು ಕರಿಸ್ಮಾ XMR 210. ಸೊ ಇವೆರಡು ಕಂಪ್ಯಾರಿಸನ್ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ಗಾಡಿಗೆ ತುಂಬಾನೇ ಕಾಂಪಿಟೇಷನ್ ಇದೆ, ಆದ್ರೂ ಈ ಒಂದು ಬೈಕ್ ಯಾಕೆ ತಗೊಂಡ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ದ ರಿವ್ಯೂ. ಬಜಾಜ್ ಪಲ್ಸರ್ RS 200 ಬೈಕ್ನ ನಮ್ಮ ಹುಡುಗರು ಸೈಕ್ ಸೈಕ್ ಆಗಿ ಇಷ್ಟಪಡ್ತಾರೆ. ನಾನೀಗ ಹೇಳೋ ವಿಚಾರ ನೀವು ಕೇಳಿದ್ರೆ, ಈ ಒಂದು ಬೈಕ್ನ ಸೈಕ್ ಸೈಕ್ ಆಗಿ ಇಷ್ಟಪಡೋರು ಸ್ಪೈಕ್ ಆಗಿ ಇಷ್ಟಪಡ್ತೀರಾ, ಏನ್ ಸ್ಟೋರಿ ಹೇಳು ಗುರು ಅಂತ ಕೇಳ್ತೀರಾ? ಅರ್ಲಿ 2013 ಅಲ್ಲಿ ಕಾವಾಸಕಿ ಮತ್ತೆ ಬಜಾಜ್ ಅವ್ರದ್ದು ಪಾರ್ಟ್ನರ್ಶಿಪ್ ಇತ್ತು. ಆ ಒಂದು ಟೈಮ್ ಅಲ್ಲಿ ಮೇಜರ್ಲಿ ಕಾವಾಸಕಿ ಅವರು R&D ಮಾಡಿ ಬಜಾಜ್ ಪಲ್ಸರ್ RS 200 ನ ಮಾರ್ಕೆಟ್ ಗೆ ಬಿಟ್ರು. ವಿತ್ ದಿ ಫಸ್ಟ್ಲಿ ಇಂಡಿಯನ್ ಫುಲ್ ಫೇರ್ ಏರೋಡೈನಾಮಿಕಲಿ ಡಿಸೈನ್ ಸ್ಪೋರ್ಟ್ಸ್ ಬೈಕ್ ಅಲಾಂಗ್ ವಿತ್ 200cc 4-stroke 4-valve ಲಿಕ್ವಿಡ್ ಕೂಲ್ ಇಂಜಿನ್ ಜೊತೆ ಈ ಒಂದು ಬೈಕ್ ನ ಲಾಂಚ್ ಮಾಡಿದ್ರು ಇನ್ 2015. ಮೇಜರ್ಲಿ ಕಾವಾಸಕಿ ಅವರು ರೈಡಿಂಗ್ ಪೋಸ್ಚರ್ ಮೇಲೆ ಮತ್ತೆ ಫೇರಿಂಗ್ಸ್ ಮೇಲೆ ಹೆವಿಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಬೈಕ್ ನ ನೋಡಿದ್ರೆ ಅಥವಾ ಓಡಿಸಿದಾಗ ನಿಮಗೆ Ninja 300 ತರ ಫೀಲಿಂಗ್ ಬರುತ್ತೆ, ಲೈಕ್ ಸ್ಪೋರ್ಟ್ಸ್ ಟೂರರ್ ಬೈಕ್ ತರ ಫೀಲ್ ಬರುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ರೌಸರ್ RS 200 ಅಂತ ನಿಮಗೆ ಗೊತ್ತಾಗುತ್ತೆ. ಅಂಡರ್ ಕಾವಾಸಕಿ ಈ ಒಂದು ಬೈಕ್ ನ ಫಿಲಿಪೀನ್ಸ್ ಅಲ್ಲಿ ಮಾರ್ತಾ ಇದ್ದಾರೆ. ಈಗನು ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ ಆ ಒಂದು ಬೈಕ್ ನ. ಇಟ್ಸ್ ಅಂಡ್ ಪಾರ್ಶಿಯಲಿ ಕಾವಾಸಕಿ ಬೈಕ್ ಅಂತಾನೆ ಹೇಳ್ಬೋದು. NS 200 ನ ಇಂಜಿನ್ ಟ್ಯೂನಿಂಗು ಮತ್ತೆ RS 200 ನ ಇಂಜಿನ್ ಟ್ಯೂನಿಂಗು ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇನ್ನ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ RS 200 ಬೈಕ್ ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಲೋ ಬೀಮ್ ಹೈ ಬೀಮ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 indicators, LED ಲೈಟ್ಸ್, ಡೇಟಮ್ ರನ್ನಿಂಗ್ ಲೈಟ್ ಬರುತ್ತೆ, ಅದನ್ನು LED ಅಲ್ಲಿ ಕೊಟ್ಟಿದ್ದಾರೆ, ಒಂಥರ ಕಣ್ಣಿನ ಹುಬ್ ತರ ಕೊಟ್ಟಿದ್ದಾರೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್, ಈ ಒಂದು ಶೇಪ್ ಸಖತ್ ಇಷ್ಟ ಆಗುತ್ತೆ ನನಗೆ. ಇನ್ನ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17-inch ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಬೈಬ್ರೇ ಕ್ಯಾಲಿಪರ್ ಜೊತೆ ಬರ್ತಿದೆ. ಈಗಿನ ಹೊಸ NS 200 ಅಲ್ಲಿ ಗ್ರಾಮಿಕಾ ಕ್ಯಾಲಿಪರ್ ಬರ್ತಿದೆ. ಸೊ ಬೈಬ್ರೇ ಇಸ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಸೊ ಸಸ್ಪೆನ್ಷನ್ ಅಂತೂ ಸ್ಮೂತ್ ಆಗಿರುತ್ತೆ, ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17-inch ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ, ಸ್ವಿಂಗರ್ ಅಮ್ನ ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಸಿಂಪಲ್ ಆಗಿದೆ. ಇನ್ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಪೆರಿಮೀಟರ್ ಫ್ರೇಮ್ ಬರುತ್ತೆ. ಸೊ ಈ ಒಂದು ಫ್ರೇಮ್ ಅಂತೂ ಸಖತ್ ಆಗಿರುತ್ತೆ, ಬ್ಯಾಕ್ ಪೈನ್ ಎಲ್ಲ ಬರೋದೇ ಇಲ್ಲ ಗುರು. ಕಾರ್ನರಿಂಗ್ ಮಾಡ್ಬೇಕಾದ್ರೆ ಈ ಒಂದು ಫ್ರೇಮ್ ಸಖತ್ ಸ್ಟೆಬಿಲಿಟಿ ಕೊಡುತ್ತೆ, ಅಂಡ್ ಪುಲ್ ಮಾಡೋಕೆ ಒಂದು ಎಂಥೂಸಿಯಾಸ್ಟಿಕ್ ಫೀಲ್ ಕೊಡುತ್ತೆ, ಲೈಕ್ ಭಯನೇ ಪಡಿಸಲ್ಲ. ಈ ಬೈಕ್ ನ ಪ್ಲಸ್ ಪಾಯಿಂಟ್ ಈ ಒಂದು ಫ್ರೇಮು. ಗ್ರೌಂಡ್ ಕ್ಲಿಯರೆನ್ಸ್ 157mm ಬರುತ್ತೆ, ಕುಳ್ಳುಕಿರೋರೆಲ್ಲ ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ 2024 ಬಜಾಜ್ ಪಲ್ಸರ್ RS 200 ಬೈಕ್ ಅಲ್ಲಿ ಅನಲಾಗ್ ಪ್ಲಸ್ ಡಿಜಿಟಲ್ ಬರ್ತಿದೆ. ಇನ್ ಕೇಸ್ ನೆಕ್ಸ್ಟ್ ಇಯರ್ ಡಿಜಿಟಲಿ ಕನ್ವರ್ಟ್ ಮಾಡಬಹುದು ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಬೇಕಂದ್ರೆ, ದಯವಿಟ್ಟು ಹೋಗಿ ಈ ಒಂದು ವರ್ಷದಲ್ಲೇ ತಗೊಳ್ಳಿ. ಹೊಸದಾಗಿ ಲಾಂಚ್ ಮಾಡಿದ್ರೆ ಏಕ್ದಮ್ ಎಲ್ಲ ಬಾಡಿ ಡಿಸೈನ್ ಇಂದಾನು ಚೇಂಜ್ ಮಾಡ್ತಾರಂತ ಅನ್ಕೊಂತೀನಿ. ಅನಲಾಗ್ ಅಲ್ಲಿ RPM ಮೀಟರ್ ತೋರಿಸುತ್ತೆ, ಡಿಜಿಟಲ್ ನಲ್ಲಿ ಸ್ಪೀಡೋ ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಓಡೋ ಮೀಟರ್, ಟ್ರಿಪ್ ಮೀಟರ್ ಎಲ್ಲ ತೋರಿಸುತ್ತೆ. ಅಂಡ್ ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಈ ಒಂದು ಡಿಸ್ಪ್ಲೇ ಲಿ ಸಖತ ಕಾಣುತ್ತೆ. ಇದರಲ್ಲಿ USB ಚಾರ್ಜಿಂಗ್ ಪೋರ್ಟ್ ಇಲ್ಲ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಕ್ಲಿಪ್ ಆನ್ ಹ್ಯಾಂಡಲ್ ಬಾರು, ಲೈಕ್ ಒಂದ್ ಸ್ವಲ್ಪ NS 200 ತರನೇ ಫೀಲ್ ಬರುತ್ತೆ, ಬಟ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಫೀಚರ್ಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಮಿರರ್ಸ್ ಎಲ್ಲ ಫೇರಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಫೇರಿಂಗ್ಸ್ ವಿಚಾರಕ್ಕೆ ಬಂದಾಗ ಹೈ ಕ್ವಾಲಿಟಿ ಫೈಬರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಡಿಸೈನ್ ಸಖತ್ತಾಗಿ ಮಾಡಿದ್ದಾರೆ, ಈ ಕಟ್ಸ್ ನೋಡಬಹುದು ಒಂಥರ ಏರೋಡೈನಾಮಿಕಲಿ ಈ ಒಂದು ಬೈಕ್ ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಈ ಬೈಕ್ ನ ಫೇಸ್ ವಿಚಾರಕ್ಕೆ ಬಂದಾಗ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ, ಲೈಕ್ ಟ್ರಾನ್ಸ್ಫಾರ್ಮರ್ ಫಿಲಂ ಅಲ್ಲಿ ಬಂಬಲ್ ಬಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಆ ಒಂದು ಕ್ಯಾರೆಕ್ಟರ್ ಫೇಸ್ ತರನೇ ಈ ಒಂದು ಬೈಕ್ ನ ಫೇಸ್ ಬಿಟ್ಟಿದ್ದಾರೆ, ಲೈಕ್ ಸಖತ್ತಾಗಿ ಕಾಣುತ್ತೆ. ನನಗಂತೂ ಸಖತ್ ಇಷ್ಟ ಈ ಒಂದು ಫ್ರಂಟ್ ಫೇಸ್. ಇನ್ನ ಸೀಟಿಂಗ್ ವಿಚಾರಕ್ಕೆ ಬಂದಾಗ 2-level ಸೀಟಿಂಗ್ ಕೊಟ್ಟಿದ್ದಾರೆ, ಕುಷನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಟ್ಯಾಂಕ್ ಮೇಲೆ ಪ್ಯಾಡಿಂಗ್ ಎಲ್ಲ ಮಾಡಿದ್ದಾರೆ, ಬ್ಯಾಕ್ ಸೈಡ್ ನ ಪಿಲಿಯನ್ ಗೆ ಹ್ಯಾಂಡಲ್ ಗ್ರಬ್ಸ್ ಎಲ್ಲ ಕೊಟ್ಟಿಲ್ಲ, ಬೈಕ್ ನ ಬಾಡಿ ಒಳಗಡೆನೆ ಹ್ಯಾಂಡಲ್ ಗ್ರಬ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಬೈಕ್ ಅಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರಲ್ಲ, ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಜೊತೆ ಬರುತ್ತೆ, ಫುಟ್ ಬ್ಯಾಕ್ಸ್ ಎಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂದ್ರೆ ನೆಕ್ ಟು ನೆಕ್ ಕಾಂಪಿಟೇಷನ್ ಇರೋದು
XMR 210 XMR ಬೈಕ್ ನ ರಿವ್ಯೂ ಮಾಡಿದೀನಿ, ಅದನ್ನ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಇನ್ನ ಮೇಜರ್ಲಿ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 200cc ಸಿಂಗಲ್ ಸಿಲಿಂಡರ್ 4-stroke 4-valve ಲಿಕ್ವಿಡ್ ಕೂಲ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಈ ಒಂದು ಇಂಜಿನ್ ಯಾಕೆ ಫೇಮಸ್ ಅಂದ್ರೆ ಇದರಲ್ಲಿ ಟ್ರಿಪಲ್ ಸ್ಪಾರ್ಕ್ ಬರುತ್ತೆ, ಅಂದ್ರೆ DTSI ಇಂಜಿನ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಸೊ ಇದರಿಂದ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಈ ಒಂದು ಗಾಡಿ ಮೂವ್ ಆಗುತ್ತೆ ಹೈಯರ್ ಸ್ಪೀಡ್ಸ್ ಅಲ್ಲಿ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ F5 ಮ್ಯಾಕ್ಸಿಮಮ್ ಪವರ್ 24.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಕ್ಸಿಮಮ್ ಟಾರ್ಕ್ 18.7 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 liters ಬರುತ್ತೆ, ಮೈಲೇಜ್ ಅರೌಂಡ್ 30-35 ಕೊಡುತ್ತೆ, ಡಿಸೆಂಟ್ ಆಗಿ ಓಡಿಸಿದ್ರೆ 40 ಕೊಡುತ್ತೆ ಮೈಲೇಜ್. ಸರ್ವಿಸ್ ವಿಚಾರಕ್ಕೆ ಬಂದಾಗ 2,000-3,000 ರೂಪಾಯಿ ಆಗುತ್ತೆ, ಇನ್ ವರ್ಸ್ಟ್ ಕೇಸ್ ಜಾಸ್ತಿನೂ ಆಗ್ಬಹುದು. ಗೇರ್ ಬಾಕ್ಸ್ ವಿಚಾರಕ್ಕೆ ಬಂದಾಗ 6-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್, ಸ್ಪೆಸಿಫಿಕೇಶನ್ ವೈಸ್ ಸಕ್ಕತ್ತಾಗಿದೆ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಗೈಸ್, ಆಲ್ ನ್ಯೂ 2024 ಬಜಾಜ್ ಪಲ್ಸರ್ RS 200 ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಈಸ್ ದಿಕ್ಕಿ, ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಜೊತೆಗೆ ಪಿಲಿಯನು ಕುಂತಿದ್ದಾರೆ, ಈ ಗಾಡಿ ಓನರು, ಅವ್ರ ಹೆಸರು ಸುಹಾಸ್ ಅಂತ. ಸೊ ಅವ್ರನ್ನ ಹಾಕೊಂಡು ಇವತ್ತು ಗಾಡಿ ಓಡಿಸ್ತಿದ್ದೀನಿ. ಗಾಡಿ ಸಖತ್ತಾಗಿದೆ ಅಂತ ಹೇಳ್ತಾರೆ ಅವರು. ಸೊ ನೋಡೋಣ, ಬನ್ನಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗೋದು ಅಂತ. ಗಾಡಿನ ಸ್ಟಾರ್ಟ್ ಮಾಡೋಣ. ಇಂಜಿನ ಸೌಂಡು ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ನ ಸೌಂಡು ಈ ಥರ ಕೇಳಿಸುತ್ತೆ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ಸೊ ನೋಡ್ಬೋದು, ಹ್ಯಾಂಡಲ್ ಬಾರಲ್ಲೆಲ್ಲ ಲೈಟ್ ಗ್ಲೋ ಆಗ್ತಿದೆ, ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಐ ಬೀಮು, ಇದು ಪ್ರೊಜೆಕ್ಟರ್ ಎಲ್ಲ ಬರುತ್ತೆ. ಸೊ ಲೈಟ್ ಈ ಥರ ಫಾಲ್ ಆಗುತ್ತೆ. ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಒಂದು ಗಾಡಿಯಲ್ಲಿ, ಯಾಕಂದರೆ ಇದೊಂದು ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ. ಸೊ ಈ ಗಾಡಿನ RC 200 R15 ಕಂಪೇರ್ ಮಾಡಬೇಡಿ, ಇನ್ನು ಕರೀಸ್ಮಾ XMR ಕಂಪೇರ್ ಮಾಡಿ, ಅದಕ್ಕೆ ನೆಕ್ ಟು ನೆಕ್ ಕಾಂಪಿಟೇಷನ್ ಕೊಡೋ ಬೈಕ್ ಇದು. ಸೊ ಲೆಟ್ಸ್ ಗೋ. ಸೆವೆಂಟಿಯಲ್ಲಿ ಇದ್ರಿ, ಬ್ರೇಕಿಂಗ್ ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ABS, ಬೈಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಈಗ ಬರೋ NS 200 ಗ್ರಾಮಿಕ ಕೊಡ್ತಿದ್ದಾರೆ. ಸೊ ಬೈಬ್ರೇ ಇಸ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತವೆ. ಪಿಲಿಯನ್ ಹಾಕೊಂಡು ಓಡಿಸ್ತಿದ್ದೀನಿ, ಕಂಫರ್ಟ್ ಲೆವೆಲ್ ಅಂತೂ ಹೆವಿಯಾಗಿದೆ, ಪಿಕಪ್ಪು ಚೆನ್ನಾಗಿದೆ, ಇಬ್ಬರು ಕುಂತಿದ್ರು. ಗಾಡಿ ಅಪ್ಪು ಯಾವ ಥರ ಆಗುತ್ತೆ ಅಂತ ನೋಡೋಣ, ಬನ್ನಿ. ನನ್ನ ವೆಯ್ಟ್ ಬಂದು 90 kg, ನನ್ನ ಪಿಲಿಯನ್ ವೆಯ್ಟ್ ಬಂದು 80 kg. ಸ್ಪೇಸ್ ಸಿಕ್ತಿಲ್ಲ ನುಗ್ಸಕ್ಕೆ. ಫುಲ್ 10,000 RPM ಟಚ್ ಆಗುತ್ತೆ, ಸಖತ್ತಾಗಿದೆ ಪಿಕಪ್ಪು, ಹೆವಿ ವಿಂಡ್ ಬ್ಲಾಸ್ಟು. ಸೊ ಈಗ ಒಂದು ಸ್ವಲ್ಪ ಚಚ್ಚಣ. ಫೋರ್ತ್ ಗೇರಲ್ಲಿ ಇದ್ದೀನಿ, ಫಿಫ್ತ್ ಕಾಕೊಂಡೆ. ಆರಾಮಾಗಿ ಅಂಡೆ ಟಚ್ ಆಗುತ್ತೆ, ರೈಡಿಂಗ್ ಲೈನಲ್ಲಿ ಆರಾಮಾಗಿ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ಬೊಂಬಾಟ್ ಗಾಡಿ, ಅಂಡಡಿಗೆ ಹೋಗೋಕ್ಕೆ ಕಷ್ಟನೇ ಪಡಲ್ಲ, ಯಾಕಂದ್ರೆ ಇದು DTSI ಇಂಜಿನ್, ದ ಮೋಸ್ಟ್ ಪವರ್ಫುಲ್ CC ಬೈಕ್ ಇನ್ ದಿ 200cc ಸೆಗ್ಮೆಂಟ್. ನಾನು ಇದನ್ನ ಫಸ್ಟ್ ಪ್ಲೇಸಿಗೆ ಇರ್ತೀನಿ, ಕರೀಸ್ಮಾ XMR 210 ಸೆಕೆಂಡ್ ಪ್ಲೇಸಿಗೆ ಇರ್ತೀನಿ, ಯಾಕಂದ್ರೆ ಅದರೊಳಗೆ ಬರೀ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಬರುತ್ತೆ, ಇದರೊಳಗೆ 3 ಸ್ಪಾರ್ಕ್ ಪ್ಲಗ್ ಬರುತ್ತೆ. ಸೊ ಅದರಿಂದ ಗಾಡಿ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಮೂವ್ ಆಗುತ್ತೆ. ಸೊ ಗೇರ್ ಮಾತ್ರ ಸ್ಲಿಕ್ ಆಗಿ ಚೇಂಜ್ ಆಗುತ್ತೆ, ಅಸಿಸ್ಟೆಂಟ್ ಸ್ಲಿಪ್ಪರ್ ಪ್ಲಗ್ ಏನೂ ಇಲ್ಲ, ಆದೂ ಕ್ಲೀನಾಗೆ ಗೇರ್ ಶಿಫ್ಟ್ ಆಗುತ್ತೆ. ಈ ಒಂದು ಗಾಡಿಯಲ್ಲಿ ಫೇರಿಂಗ್ಸ್ ಇದೆಯಲ್ಲ, ಸೊ ಅದರಿಂದ ನನಗೆ ಭಯ ಆಗುತ್ತೆ ಸ್ವಲ್ಪ, ಏನು ಟ್ರಾಫಿಕಲ್ಲಿ ಓಡ್ಸೋಕ್ಕೆಲ್ಲ, ಯಾಕಂದರೆ ಬೇಗ ಬೇಗ NS 200 ಥರ ಮನುವರ್ ತೊಗೊಳಕ್ಕಾಗಲ್ಲ. ಸ್ವಲ್ಪ ಸ್ಪೇಸ್ ನೋಡಿಕೊಂಡೆ ಗಾಡಿನ ನಾವು ಮನುವರ್ ಮಾಡ್ಕೊಬೇಕು, ಓವರ್ಟೇಕ್ ಮಾಡಬೇಕು. ಸೊ ಅದರಿಂದ ಸಿಟಿ ಯೂಸೇಜಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು, ಸೆಮಿ ಟ್ರಾಫಿಕಲ್ಲೂ ಹುಷಾರಾಗಿರಬೇಕು, ಏನಾರ ಇಕ್ಬಿಟ್ರೆ ಯಾರಿಗೂ ನಾವು ಫುಲ್ಲು ಬ್ಲಾಸ್ಟ್ ಆಗಿಬಿಡ್ತದೆ ಮುಂದಡೆದು ಫೇರಿಂಗ್ಸು. ಸೊ ಅದರಿಂದ ಹೇಳೋದು,
ಸಿಟಿ ಯೂಸೇಜಲ್ಲಿ ಸ್ವಲ್ಪ ಒಂದು ಸ್ವಲ್ಪ ನೋಡ್ಕೊಂಡು ಓಡಿಸ್ಕೊಳ್ಳಿ. ಸೊ ಪವರ್ ಮಾತ್ರ ಏನು ಇಂಜಿನಲ್ಲಿ ಜನ್ರೇಟ್ ಆಗುತ್ತೋ ಸಿ ಡಬ್ಲ್ಯೂಲಿಗೆ ಹೊಡೆಯುತ್ತೆ. ಈಗ ಯೂಟರ್ನ್ ತಾನು, ಸೊ ಯೂಟರ್ನ್ ಎಲ್ಲ ಆರಾಮಾಗಿ ಒಂದೇ ಶಾರ್ಟಲ್ಲಿ ತಾನ್ಬೋದು. ಸೆಮಿ ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಮಿರರ್ಸ್ ಮಾತ್ರ ಸಾಕಾರಾಗಿದೆ ಗುರು. ಸಸ್ಪೆನ್ಷನ್ ಬ್ಯಾಕ್ ಸೈಡ್ದು ತುಂಬಾ ಸ್ಮೂತ್ ಆಗಿದೆ, ಫ್ರಂಟೂ ಸ್ಮೂತ್ ಆಗಿದೆ. ಹ್ಯಾಂಡಲ್ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ನನಗೆ ಒಂಥರ ಕಾರಿನ ಸ್ಟೇರಿಂಗ್ ಥರ ಫೀಲ್ ಆಗ್ತಿದೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. R15 ಥರ ಕುತ್ಕೊಂಡು ಓಡಿಸೋ ಅವಶ್ಯಕತೆ ಇಲ್ಲ. ಅಪ್ರೈಟ್ ಸೀಟಿಂಗ್ ಪೋಸ್ಚರು, ಹ್ಯಾಂಡಲ್ ಬಾರು ನೋಡ್ಬೋದು ತುಂಬಾ ಹೈಟಾಗಿ ಕೊಟ್ಟಿರೋದ್ರಿಂದ ತುಂಬ ಮುಂದೆ ಬಗ್ಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ಸ್ವಲ್ಪ ಯಾವ ಥರ ಅಂದರೆ ರೋಡ್ ಸ್ಟಾರ್ ಬೈಕ್ ಥರ ಕುತ್ಕೊಂಡು ಓಡಿಸ್ಬೋದು. ಸೊ ಸೀಟಿಂಗ್ ಪೋಸ್ಚರ್ಗೆ ಮತ್ತು ರೈಡಿಂಗ್ ಪೊಸಿಷನ್ಗೆ ಅಲ್ಟಿಮೇಟ್ 100 ಮಾರ್ಕ್ಸ್ ಕೊಡ್ತೀನಿ. ಸೊ ಈಗ ಸಿಟಿ ಟ್ರಾಫಿಕ್ಕಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಬ್ಯಾಲೆನ್ಸಿಂಗ್ ಎಲ್ಲ ಸಖತ್ತಾಗಿದೆ ಹೈವೇಸಲ್ಲೆಲ್ಲ. ಸಣ್ಣಕ್ಕಿರೋರು ಈ ಒಂದು ಗಾಡಿನ ಆರಾಮಾಗಿ ತಾನ್ಬೋದು. ಸ್ಟೇರಿಂಗ್ಸ್ ಇರೋದ್ರಿಂದ ನನಗೆ ಓಡ್ಸಕ್ಕೆ ಒಂಚೂರು ಭಯ. ಸೊ ಈ ಥರ ಎಲ್ಲ ಬರ್ತಾರೆ. ಫೇರಿಂಗ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಕೊಳ್ಳಿ. ಗಾಡಿ ನೀವು ಹೇಳ್ದಂಗೆ ಕೇಳುತ್ತೆ. ಬ್ಯಾಲೆನ್ಸಿಂಗ್ ಒಂದು ಸಖತ್ತಾಗಿದೆ. ನನ್ನ ಜೊತೆಗೆ ಪಿಲಿಯನ್ನು ಇದ್ದಾರೆ. ಪಿಲಿಯನ್ ಒಂದು 80 kg. ಸೊ ಅವ್ನು 80 kg ಇದ್ರೂ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ತಿದ್ದೀನಿ. ಪಿಕಪ್ಪು ಚೆನ್ನಾಗಿದೆ. ಬ್ಯಾಲೆನ್ಸಿಂಗ್ ಮಾತ್ರ ಸಖತ್ತಾಗಿದೆ. ನನ್ನ ಹೈಟ್ ಬಂದು 5.7. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗಿದೆ. ಕುಂಡುಕಿರೋರು ಈ ಒಂದು ಗಾಡಿನ ಆರಾಮಾಗಿ ಓಡಿಸ್ಬೋದು. ಎಲ್ಲ ಹುಡುಗರಿಗೂ ಏನು ಪ್ರಾಬ್ಲಮ್ ಅಂದರೆ ಪ್ರೈವೇಟ್ ಪಾರ್ಟಿಗೆ ಟ್ಯಾಂಕ್ ಟಚ್ ಆಗುತ್ತೆ, ಹಾರ್ಡರ್ ಬ್ರೇಕ್ ಮಾಡಿದ್ರೆ ಅಂತ ಹೇಳ್ತೀರಾ. ಸೊ ಈ ಒಂದು ಬೈಕಲ್ಲಿ ಆ ಒಂದು ಹಿಂಸೆ ಎಲ್ಲ ಆಗಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲೀನಾಗಿ ಬಿಟ್ಟಿದ್ದಾರೆ. ಸೊ ಯೂಟರ್ನ ತಾನ ಸ್ಟೇರಿಂಗ್ಸ್ ಇರೋದ್ರಿಂದ ಹುಷಾರಾಗಿ ತಾನ್ಬೇಕು. ಆರಾಮಾಗಿ ತಾಣಪ್ಪ. ಈ ಥರ ಎಲ್ಲ ಟ್ಯಾಕಲ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ರೈಡಿಂಗ್ ಲೈನ್ನೆಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ಕಂಟ್ರೋಲಿಂಗ್ ಅಂತೂ ಹೆವಿಯಾಗಿದೆ, ಹೇಳಿದ ಮಾತು ಕೇಳುತ್ತೆ. ಮಿರರ್ಸು ತುಂಬಾ ದೊಡ್ಡದಾಗಿದೆ. ಮನೋಹರ್ ತಾಣಕ್ಕೆ ಒಂದು ಸ್ವಲ್ಪ ಕಷ್ಟ ಸಿಟೀಸಲ್ಲಿ. ಸೊ ನೀವು ಒಂದು ಸ್ವಲ್ಪ ಈ ಗಾಡಿ ತಾಂದಮೇಲೆ ಒಂದು ಸ್ವಲ್ಪ ನಿಮಗೆ ಅಭ್ಯಾಸ ಆದರೆ ಸೊ ನಿಮಗೇನು ಪ್ರಾಬ್ಲಮ್ ಬರಲ್ಲ ಈ ಮಿರರ್ಸು ಅವೆಲ್ಲ. ನೋಡಿ ಸ್ಪೇಸು ತುಂಬಾ ತಾಣುತ್ತೆ ಈ ಮಿರರ್ಸ್ ಇರೋದ್ರಿಂದ. ಅದು ಬಿಟ್ಟರೆ DTS ಇಂಜಿನು ವರ್ಲ್ಡ್ ಬೆಸ್ಟ್ ಕ್ಲಾಸ್ ಮೋಟಾರ್ ಸೈಕಲ್ ಅಂತ ಹೇಳ್ತೀನಿ. R15 ಈ ಒಂದು ಗಾಡಿಗೆ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ದಿಸ್ ಈಸ್ ದಿ ಬೆಸ್ಟ್ ಸೂಪರ್ ಬೈಕ್ ಇನ್ ದಿ 200cc ಸೆಗ್ಮೆಂಟ್ ಫುಲ್ ಫೈರಿಂಗಲ್ಲಿ. ವಿಂಡ್ ಬ್ಲಾಸ್ಟ್ ಎಲ್ಲ ಕಾಲಿಗೆಲ್ಲ ಹೊಡೆಯಲ್ಲ, ಸೀದಾ ಎದೆ ಹೊಡೆಯುತ್ತೆ. ಸೊ ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ಹೆವಿ ವಿಂಡ್ ಬ್ಲಾಸ್ಟ್ ಆಗುತ್ತೆ. ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ. ಗಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಬಾಡಿ ಇದೆಯಲ್ಲ ಸಖತ್ತಾಗಿದೆ. 100 ಎಲ್ಲ ಈ ಗಾಡಿಗೆ ಲೆಕ್ಕನೇ ಇಲ್ಲ. ನೋಡಿ ಪಿಕಪ್ ನೋಡಿ ಥರ್ಡ್ ಗೇರಲ್ಲಿ. ಟೋಟಲ್ ರೆಸ್ಪಾನ್ಸೂ ಚೆನ್ನಾಗಿದೆ. ಫೈನಲಾಗಿ ಈ ಗಾಡಿ ಬಗ್ಗೆ ಏನು ಹೇಳ್ತೀನಂದರೆ ಕಾಲೇಜಿಗೆ ತಗೊಂಡೋಗೋಕ್ಕೆ, ಆಫೀಸಿಗೆ ತಗೊಂಡೋಗೋಕ್ಕೆ, ಡೈಲಿ ಕಮ್ಯೂಟಿಂಗಿಗೆ ಸಖತ್ ಗಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬಾ ಲೈಟ್ ವೇಟ್ ಅನಿಸುತ್ತೆ, ನೋಡೋಕ್ಕೆ ಬಲ್ಕ್ ಥರ ಕಾಣುತ್ತೆ. ಏನು ಪಾರ್ಕಿಂಗ್ ಮಾಡ್ಬೇಕಾರೆ ಮತ್ತು ಬ್ಯಾಲೆನ್ಸಿಂಗ್ ಮಾಡ್ಬೇಕಾರೆಲ್ಲ ತುಂಬಾ ಲೈಟ್ ವೇಟ್ ಗಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಸಿಟಿ ಟ್ರಾಫಿಕಲ್ಲಂತೂ ಆರಾಮಾಗಿ ಓಡಿಸ್ಬೋದು. ಸೊ ಈಗ ಸಸ್ಪೆನ್ಷನ್ ಚೆಕ್ ಮಾಡೋಣ ಬನ್ನಿ. ಇಲ್ಲಿ ಪಾತ್ ಟೋಲ್ಸಿಗೆ ನುಕ್ಸಿ. ಈ ಪಾತ್ ಟೋಲ್ಸ್ಗಳು ಕೇಳ್ದಾಗೆ ಸಿಗಲ್ಲ.
ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಸ್ಮೂತಾಗಿದೆ.